ಧನುಸ್ಸು ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನ, ಕರ್ಮಸ್ಥಾನ, ಲಾಭಸ್ಥಾನ ಇವುಗಳನ್ನು ನೋಡಿಕೊಂಡಾಗ ಹೆಚ್ಚಿನ ಶುಭ ಬಲವನ್ನು ಕಾಣಬಹುದು. ದೀಪಾವಳಿ ನಿಮ್ಮ ಪಾಲಿಗೆ ಹೆಚ್ಚಿನ ಶುಭವನ್ನೇ ತಂದುಕೊಡುತ್ತೆ, ಅದರಲ್ಲಿ ಯಾವುದು ಸಂಶಯ ಬೇಡ. ನಿಮ್ಮ ಒಂದು ಕುಟುಂಬ ಸ್ಥಾನ ತುಂಬ ಚೆನ್ನಾಗಿದೆ, ಹಣಕಾಸಿನ ಸ್ಥಾನ ಚೆನ್ನಾಗಿದೆ, ಬಲ ಇದೆ. ಯಾವುದೋ ಒಂದು ಮಾರ್ಗದಿಂದ ನಿಧಾನಗತಿಯಲ್ಲಾದರೂ ಹಣ ಹರಿದು ಬರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಗೃಹ ಸೌಖ್ಯ ಚೆನ್ನಾಗಿದೆ, ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತದೆ, ಮತ್ತು ವೃತ್ತಿಯಲ್ಲಿ ಲಾಭ, ಪ್ರಶಂಸೆ, ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ವಿದೇಶದಿಂದ ಒಳ್ಳೆಯ ಒಂದು ವಾರ್ತೆ, ಇಷ್ಟೆಲ್ಲ ಶುಭ ಬಲವನ್ನು ಖಂಡಿತ ಕಾಣಬಹುದು. ಹೆಚ್ಚಿನ ಬಲವನ್ನು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಆಸ್ತಿ ಪಾಸ್ತಿ ಲಾಭದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ, ಮನಸ್ತಾಪಗಳಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಆ ವಿಚಾರದಲ್ಲಿ. ತಂದೆ ಮಕ್ಕಳ ವಿಚಾರದಲ್ಲಿ ಒಂದು ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಅಲುಗುವ ನಲುಗುವ ಸಾಧ್ಯತೆ ಇದೆ, ಹುಷಾರಾಗಿದೆ. ದಾಂಪತ್ಯದಲ್ಲೂ ಅಷ್ಟೇ, ಕುಜನ ಒಂದು ಸ್ಥಿತಿ, ಸಪ್ತಮ ಸ್ಥಾನದಲ್ಲಿ ಕಲತ್ರಭೇ ಪಾಪ ಯುತೇಥ ದೃಷ್ಟೇ, ಆ ಒಂದು ಸೂತ್ರನ ನಮ್ಮ ಮನಸ್ಸಿಗೆ ತಗೊಳ್ಬೇಕು. ಅದೇನಪ್ಪ ಕಲತ್ರ ಹಾನಿ, ಆ ಭಾವವನ್ನು ಸ್ವಲ್ಪ ಮಟ್ಟಿಗೆ ರಾಡಿ ಮಾಡುತ್ತೆ, ಚಂಚಲ್ಯ ಉಂಟಾಗುತ್ತೆ, ಏನೋ ಅಪನಂಬಿಕೆ ಶುರುವಾಗುತ್ತೆ, ಸಣ್ಣದಾಗಿ ಜಗಳ ಶುರುವಾಗುತ್ತೆ. ಸಣ್ಣ ಕಲಹವೇ, ಸಣ್ಣ ಪುಟ್ಟ ವಿಚಾರಗಳೇ ಕೆಲವೊಮ್ಮೆ ದೊಡ್ಡ ಪ್ರಮಾದವನ್ನು ಉಂಟು ಮಾಡಿಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು, ನಾಜೂಕಾಗಿರಿ, ಸಮಾಧಾನವಾಗಿರಿ, ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲೂ. ಯಾಕೆಂದರೆ ಕುಜನ ದೃಷ್ಟಿ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ತಲೆ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ಮಟ್ಟಿಗೆ ಆಲೋಚನೆಗಳ ಒತ್ತಡದಲ್ಲಿ ಸಿಕ್ಕಾಕ್ಕೊಂಡು, ಟೆನ್ಷನ್ಗೆ ಸಿಕ್ಕಾಕ್ಕೊಂಡು ಆರೋಗ್ಯ ಬೇರುಪೇರು ಆಗಿಬಿಡಬಹುದು. ಬಿ ಪಿ ಮುಖ್ಯ ಕಾರಣೀಕರ್ತ ಕುಜ, ಹೀಗಾಗಿ ಇದ್ದಕ್ಕಿದ್ದ ಹಾಗೇ ಮಾತ್ರೆ ಶುರು ಮಾಡಿಕೊಳ್ಳಿ ಇನ್ಮೇಲೆ ಅಂತ ವೈದ್ಯರಿಂದ ಸಲಹೆ ಬರಬಹುದು. ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ. ನೀವು ಕೂಡ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡುವುದು ತುಂಬ ಒಳ್ಳೆಯದು. ಉಳಿದ ಹಾಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಆತಂಕ ಇಟ್ಕೊಳ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.